ಸೊ ನಮ್ಮ ಜೊತೆಗೆ ಇವಾಗ ರುಕ್ಮಯ್ಯ ಗೌಡರು ಕೂಡ ಇದ್ದಾರೆ. ನಾವೆಲ್ಲರೂ ನೋಡಿ ಕಳೀಲೇಬೇಕು ಅವರಿಗೆ 66 ವಯಸ್ಸು. 66 ವಯಸ್ಸಲ್ಲೂ ಕೂಡ ನಾವು ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಹುಮ್ಮಸ್ಸು ಯುವಕರು ಖಂಡಿತವಾಗ್ಲೂ ಇದನ್ನು ನೋಡಿ ಕಳಿಬೇಕು ಅಂತೇಳಿ ಹೇಳ್ತೇನೆ. ಸರ್, ಯಾತಕ್ಕೋಸ್ಕರ ಸರ್ 66 ವರ್ಷದಲ್ಲೂ ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಿದ್ದೆ ಹೊಡೆಯಬೋದಿತ್ತು, ಆರಾಮಾಗಿ ಎಂಜಾಯ್ ಮಾಡ್ಬೋದಿತ್ತು, ಇಲ್ಲಿ ಇಷ್ಟು ಸ್ಟ್ರೆಸ್ ಆಗಿಲ್ಲ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಾ ಅಂತೇಳಿ? ಅಂದರೆ ಸರ್, ನಾನು ಸೌಜನ್ಯ ಡೆಡ್ ಬಾಡಿ ನೋಡಿದ ದಿವಸ ನಾನು ನೋಡಿದ್ದೇನೆ. ನನ್ನ ಊರು ಕಡಬ ತಾಲೂಕು ಕೊಣಾಜೆ ಗ್ರಾಮ ಬ್ರಂತೋಡು ಮನೆ. ಇವಾಗ ನಾನು ನೂಜಿಬಾಲ್ತಿಲ ಗ್ರಾಮ, ಕಡಬ ತಾಲೂಕು ನೂಜಿಬಾಲ್ತಿಲ ಗ್ರಾಮದಲ್ಲಿ ಜಾಗ ಪರ್ಚೇಸ್ ಮಾಡಿ ಅಲ್ಲಿದ್ದೇನೆ ಈಗ ನಾನು. ಸೌಜನ್ಯ ಡೆಡ್ ಬಾಡಿ ನೋಡಿದ್ದು ಅಂತ ಹೇಳಿದರೆ ಯಾವಾಗ ಎಷ್ಟು ಗಂಟೆಗೆ ಯಾವ ರೀತಿ ನೋಡಿರುವಂಥದ್ದು? ನಾನು ಸರ್, ನನ್ನ ಮಗಳು ರಶ್ಮಿ ಅಂತ ಉಜಿರೆ ಕಾಲೇಜಲ್ಲಿ MBA ಮಾಡಲಿಕ್ಕೆ ಪರೀಕ್ಷೆಗೆ ಓದಲಿಕ್ಕೆ ಅಂತ ಅವಾಗ ರಜೆ ಇತ್ತು ಓದಲಿಕ್ಕೆ ಅಂತ ನಾನು ಮಾವಂತೂರು ಹೋಟೆಲ್ ಉಜಿರೆಯಲ್ಲಿ ರೂಮ್ ಮಾಡಿ ಒಂದು ವಾರದ ಮಟ್ಟಿಗೆ ರೂಮ್ ಮಾಡಿ ಅವಳನ್ನಲ್ಲಿ ಬಿಟ್ಟು ನಾನು ನನ್ನ ಮನೆ ಕಡೆ ಬರುವಾಗ ಧರ್ಮಸ್ಥಳ ರೂಟಲ್ಲಿ ಬರುವುದು, ನಾವು ನಮಗೆ ಹತ್ತಿರ ಆಗ್ತದೆ ಅದು. ಬರ್ತಾ ಇರುವಾಗ ನೇತ್ರಾವತಿ ಸ್ನಾನಘಟ್ಟೆಯಿಂದ ಸ್ವಲ್ಪ ಧರ್ಮಸ್ಥಳ ಕಡೆ ಬರುವಾಗ ಎಡ ಸೈಡಿಗೆ, ನೇತ್ರಾವತಿಯಿಂದ ಧರ್ಮಸ್ಥಳಕ್ಕೆ ಬರುವಾಗ ಎಡ ಸೈಡಿಗೆ ಒಂದು 4-5 ಬೈಕ್ ನಿಂತುಕೊಂಡಿತ್ತು. ಬೆಳಗ್ಗಿನ ಟೈಮ್ಸ್ ಅದನ್ನೊಂದು 8:30 to 9:30 ಅಂದಾಜು, ನನಗೆ ಕರೆಕ್ಟ್ ಈಗ ಅದು ನೆನಪಿಲ್ಲ. ಅವಾಗ ನಾನಲ್ಲಿ ಇದ್ದವರು ಒಂದು ನಿಮಿಷ ಸರ್, ಅಂದರೆ ಈ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10 ಗಂಟೆಯ ಒಳಗಡೆ ನೀವು ಖಂಡಿತ ಡೆಡ್ ಬಾಡಿ ನೋಡಿದ್ದೀರಿ? ನೋಡಿದ್ದೇನೆ 100%. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮುಂದಿನ ಎಪಿಸೋಡಲ್ಲಿ ನಿಮ್ಗೆ ಬರುತ್ತೆ. ಒಬ್ರು ಮಹೇಶ್ ಶೆಟ್ಟರು ಕೊಟ್ಟ ಆಡಿಯೋದಲ್ಲಿ ಒಬ್ರು ಪೊಲೀಸ್ ಅಧಿಕಾರಿ ಹೇಳ್ತಾರೆ, ಪೇದೆಯ ಸಸ್ಪೆಂಡ್ ಆದ ಪೇದೆ ಹೇಳ್ತಾರೆ 12.5 ಗಂಟೆಗೆ ಹೆಣ ಸಿಕ್ಕಿರುವಂಥದ್ದು ಅಂತೇಳಿ. ಆದರೆ ಪ್ರತ್ಯಕ್ಷವಾಗಿ ನೋಡಿದಂಥವರು 10 ಗಂಟೆಗೆ ಹೆಣ ಸಿಕ್ಕಿದ್ದು, 10 ಗಂಟೆಗೆ ಅಲ್ಲಿ ಒಂದಷ್ಟು ಜನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 9:30-10 ಗಂಟೆ ಒಳಗಡೆ ಅಲ್ಲಿ ಒಂದಷ್ಟು ಜನ ಸೇರಿದ್ರು ಅಂತಲೂ ಹೇಳ್ತಾರೆ. ಹೇಳಿ. ಹೌದು, ಆವಾಗ ಬೈಕ್ ನಿಲ್ಲಿಸಿದಾಗ ಅಷ್ಟು ಬೈಕ್ ಬೆಳಗ್ಗಿನ ಜಾವ ನಿಲ್ಲುವಾಗ ಏನೋ ಒಂದು ವಿಶೇಷ ಉಂಟು, ಸ್ವಲ್ಪ ಜನ ಕೂಡ ಕಾಣ್ತಿದ್ರು ಆ ಕಡೆ ಈ ಕಡೆ. ಅವಾಗ ಅಲ್ಲಿದ್ದವ್ರನ್ನೂ ಪ್ರಶ್ನೆ ಮಾಡಿದ್ವಿ, ಇದು ಯಾಕೆ ಬೈಕ್ ನಿಂತಿದೆ ಇಲ್ಲಿ ಎಲ್ಲ ಅಂತ. ಆವಾಗ ಹೇಳಿದ್ರು ಇಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳಿದರು, ತುಳುವಿನಲ್ಲಿ ಒಂದು ಮರ್ಡರ್ ಆತನಿ ಅಂತ ಹೇಳಿದರು. ಆಗ ನಾನು ಕೂಡ ಅವರ ಕಡೆಯೇ ಬೈಕ್ ಎಡಗಡೆಗೆ ನಿಲ್ಲಿಸಿ ಮಾರ್ಗ ದಾಟಿ ಬಲಗಡೆಗೆ ಬಂದೆ. ಬರುವಾಗ ಅಲ್ಲಿ ಒಂದು 10-12 ಜನದ ಅಂದಾಜು ಒಂದು ಕಡೆ ಮಾರ್ಗ ಬದಿಯಲ್ಲಿದ್ದರು. ಅಲ್ಲಿ ಬಂದು ನೋಡುವಾಗ ಒಂದು ಕಣಿ ಉಂಟು, ಆ ಕಣಿ ಅಂದರೆ ಒಂದು ತೋಡು, ಆ ತೋಡಿನಿಂದ ಆ ಕಡೆ ಒಂದು 25 ಜನದ ಅಂದಾಜು ಕಾಣುತ್ತಿದ್ದರು. ನಾನು ಕೂಡ ಅದನ್ನು ನೋಡಲಿಕ್ಕೆ ಆ ಕಣಿ ದಾಟಿ ಅಲ್ಲಿಗೆ ಹೋದೆ. ಹೋಗುವಾಗ ಅಲ್ಲಿ ಈ ಜನಗಳ ಎದುರಿನಲ್ಲಿ ಕಾಡಿನಲ್ಲಿ ಈ ಡೆಡ್ ಬಾಡಿ ಮಲಗಿಸಿದ ಸ್ಥಿತಿಯಲ್ಲಿ ಇತ್ತು. ಅಂದರೆ ಅಲ್ಲಿ ಏನು ಒಂದು ಒದ್ದಾಡಿದ್ದು ಅಲ್ಲ, ಒಂದು ಗಿಡ ಹುಡಿಯಾಗಿದ್ದು ಬಗ್ಗಿದ್ದು, ಅಂದರೆ ಹುಡುಗಿ ಏನು ಇದಾಗಿ ಪ್ರಾಣ ಬಿಟ್ಟದಲ್ಲ, ತಂದು ಹಾಕಿದ ಸ್ಥಿತಿಯಲ್ಲೇ ಇತ್ತು ಅಲ್ಲಿ ನಾನು ನೋಡುವಾಗ. ಅದೇ ನೀವು ಹೇಳೋ ಪ್ರಕಾರ ಈಗ ಆ ಹುಡುಗಿಯನ್ನು ಎಲ್ಲೋ ಮಾಡಿ ಇಲ್ಲಿ ತಂದು ಹಾಕಿ? ಖಂಡಿತ ಹೌದು. ಆಗ ನಾನು ಕೂಡ ಅದರ ಡೆಡ್ ಬಾಡಿ ಹತ್ತಿರ ನಾನು ಕೂಡ ಹೋದೆ. ಅವಾಗೊಬ್ಬರು ಲೇಡಿ ಪೊಲೀಸಲ್ಲಿದ್ದರು, ಅವರು ಹತ್ತಿರ ಬರಬೇಡಿಂದ ದೂಡ್ತಾ ಇದ್ದರು ಎಲ್ಲ ನಮ್ಮನ್ನು. ಆಗ ಒಂದು ಕಾಲಿದ್ದು ಯಾವುದು ಹೆಚ್ಚಿನ ಅಂಶ ಎಡಗಾಲು ಕಾಣುತ್ತದೆ, ಚೂಡಿದಾರದ ಇದು ಒಂದು ಕಡೆದು ಕಾಲಿ ಸ್ವಲ್ಪ ಎತ್ತಿ ಮೇಲೆ ಇತ್ತು, ಮತ್ತು ಎಡಗೈಯನ್ನು ನಾವು ಒಂದು ತುಳುವಿನಲ್ಲಿ ಕೊರೆಜ್ಜಿದೆ ಅಂತ ಹೇಳ್ತೇವೆ, ಈ ವೀಲ್ಯದೆಲೆಗೆ ನೆಡುವಂಥ ಒಂದು ಮರ ಉಂಟು, ಅದಕ್ಕೆ ಈ ವೇಲುವಿನಲ್ಲಿ ಅಂದರೆ ಚೂಡಿದಾರದ ಶಾಲಿನಲ್ಲಿ ಕಟ್ಟಿ ಅದಕ್ಕೆ ಕಟ್ಟಿಕೊಂಡಿತ್ತು. ಅಂದರೆ ಅದು ನಿಜವಾಗಿ ನೋಡಿದರೆ ಜೀವ ಹೋಗಿದೆ ಅಂತ ಹೇಳುವ ಸ್ಥಿತಿಯಲ್ಲಿ ಕಾಣಲಿಲ್ಲ, ಅಷ್ಟು ಒಂದು ಆವಾಗ ಒಂದು ಮಲಗಿದ ಸ್ಥಿತಿಯಲ್ಲೇ ಇತ್ತು. ಒಂದು ಈಗ ನಿನ್ನೆ ಸತ್ತರೆ ಏನಾದರೂ ಒಂದು ಸ್ವಲ್ಪ ಊದಿಕೊಂಡು ಇರೋದು ಅಲ್ಲ, ಏನಾದರೂ ಕಪ್ಪಾಗಿ ಏನಾಗಲಿಲ್ಲ. ಆವಾಗ ನೋಡಿದರೆ ಜೀವ ಉಂಟದಲ್ಲಿ ಕಾಣುತ್ತಿತ್ತು. ನಾನು ಬಂದು ನನ್ನ ಮಗಳಿಗೆ ಫೋನ್ ಮಾಡಲಿಲ್ಲ, ಎಲ್ಲಿಯಾದರೂ ಅವಳು ಹೆದರಿ ಇನ್ನು ಪರೀಕ್ಷೆ ಬರೆಯುವ ಒಂದು ಟೈಮಲ್ಲಿ ಇದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಅವಳು ಹಾಗೆ ಇದು ಮಾಡೋದು ನಾನು ಹೇಳಲೇ ಇಲ್ಲ. ನನಗೆ ಭಾರಿ ಬೇಜಾರಾಯಿತು. ಹಾಗೆ ಅದನ್ನು ನೋಡಿ ಅಂತೆಲ್ಲ ನಾನು ಈ ಹೋರಾಟಕ್ಕೆ ಬಂದದ್ದು. ಅಂದರೆ ಒಂದು ಈ ರೀತಿ ಒಂದು ಅನ್ಯಾಯ ಆಗುವಾಗ ಅದನ್ನು ಆ ನಂತರ ಕೇಸ್ ಆಯಿತು ನಾವು ಕೇಳ್ತಾ ಇದ್ದೇವಲ್ಲ. ಅಲ್ಲ ಕೇಳ್ತಾ ಇದ್ರಿ ಸರಿ ಸರ್, ಅಂದರೆ ಈಗ ನೀವು ನೋಡಿದ್ರಿ ಅಥವಾ ಈ ರೀತಿ ಸಂತೋಷ್ ರಾವ್ ಆರೋಪಿಯಾಗಿ ಸಿಕ್ಕಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್, ಇದನ್ನು ಒಬ್ಬನಿಂದ ಮಾಡೋಕ್ಕೆ ಸಾಧ್ಯನಾ ಈ ಕಾಡಲ್ಲಿ ಅಂತೇಳಿ ಏನಾದರೂ, ಯಾಕೆಂತೇಳಿದ್ರೆ ಆ ಪ್ಲೇಸಲ್ಲಿ ನೋಡಿದವ್ರು ನೀವು? ಹೌದು. ಅಲ್ಲ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗಲೇ ಗೊತ್ತಾಯಿತು, ಗೊತ್ತಾಗಿದೆ. ಆದರೆ ಈ ರೀತಿಯಲ್ಲಿ ಅತ್ಯಾಚಾರ ಆಗಿದೆ ಅಂತ ಆಮೇಲೆ ಗೊತ್ತಾಗಿದ್ದು, ಯಾವುದಕ್ಕೆ ತೀರಿಹೋಗಿದೆ ಅಂತ ಗೊತ್ತೇ ಆಗಲಿಲ್ಲ. ಒಟ್ಟಿನಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಅಲ್ಲಿ ಹೇಳಿದ್ದು, ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಜನಗಳು ಸೇರಿ ಈ ರೀತಿ ಎಲ್ಲ ಮಾಡಿದ್ದರಿಂದ ಮತ್ತೆ ಮಾರನೇ ದಿವಸ ಗೊತ್ತಾಯ್ತು. ಒಬ್ಬ ಸಂತೋಷ್ ರಾವ್ ಅರೆಸ್ಟ್ ಆದ ತಕ್ಷಣ ನಿಮಗೆ ಅವನು ರೇಪ್ ಮಾಡಿದ ಅದಕ್ಕೋಸ್ಕರ ಅರೆಸ್ಟ್ ಆಗೋದು ಅಂತೇಳಿ ಗೊತ್ತಾಯಿತು. ಸೊ ಇದು ಒಬ್ಬರಿಂದ ಆಗೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವಂಥ ನೀವು ನೋಡಿದ ಪ್ರಕಾರ ಆಗುತ್ತಾ ಹೇಗೆ? ಖಂಡಿತ ಆಗ್ತದೆ. ಅಷ್ಟು ದೊಡ್ಡ ಹುಡುಗಿಯನ್ನು ಆ ಒಂದು ಕಾಡಿನಲ್ಲಿ ಎತ್ತಿಕೊಂಡು ಜನಗಳ ಬಾಯಲ್ಲಿ ಆಗಲೇ ಬರಲಿಕ್ಕೆ ಶುರುವಾಯಿತು. ಅದು ಸುಮ್ಮಗೆ ಅವನನ್ನು ಹಿಡಿದದ್ದು ಎಲ್ಲ ಸುದ್ದಿಯಾಗಿದೆ ಆವಾಗಲೇ. ಅದು ಸುಮ್ಮಗೆ ಮಾಡಿದ ಜನ ಬೇರೆಯೇ ಉಂಟು, ಅವನನ್ನು ಸುಮ್ಮಗೆ ಎತ್ತಿಕೊಂಡು ಹಿಡ್ಕೊಂಡು ಹೋಗಿದ್ದಂತೆ ಅಲ್ಲಿಂದ, ಅಲ್ಲಿ ಅದೇ ಬಾಹುಬಲಿ ಬೆಟ್ಟದ ಬದಿಯಿಂದ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಸುದ್ದಿ ಆವಾಗಲೇ ಆಗಿದೆ.
ಹಾಗೆ ಮತ್ತು ಒಬ್ಬನಿಂದಾಗಿದ್ದು ಖಂಡಿತ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಆದರೆ ಇಷ್ಟೆಲ್ಲ ಗ್ಯಾಂಗ್ ರೇಪು ಅಂತ ಗೊತ್ತಾಗಿದ್ದು ಖಂಡಿತ ಅಷ್ಟೊತ್ತಿಗೆ ನಮಗೆ ಗೊತ್ತಿರಲಿಲ್ಲ ಅಂಥದ್ದೆಲ್ಲ ಆಗ್ತದೆ. ಮತ್ತು ಮರುದಿವಸದಿಂದ ಗೊತ್ತಾಯ್ತು ಅದು ಹಾಗೆ. ಅದೇ ಮರುದಿವಸದ ಬೆಳವಣಿಗೆ ನಂತರ ಏನಾಯ್ತು, ಏನು ಕ್ವಶನ್ ಬರ್ತಾಯಿತ್ತು ಸರ್ ನಿಮ್ಮ ತಲೆಗೆ? ಅಂದರೆ ಆಮೇಲೆ ತಲೆಗೆ ಬರ್ತಾ ಇದ್ದದ್ದು ಭಾಳ ಬೇಜಾರಾಯಿತು. ನನಗೂಡ ಎರಡು ಹೆಣ್ಣುಮಕ್ಕಳೇ ಇರುವುದು, ನನಗೆ ಹೆಣ್ಣುಮಕ್ಕಳು ಇದ್ದಾರೆ ಅಂತ ನನಗೆ ಒಂದು ಇದು ಬೇಜಾರು ಬರೋದಲ್ಲ. ಯಾರ ಮಕ್ಕಳಾದರೂ ನಮ್ಮ ಮಕ್ಕಳು ಹಾಗೆ ಅಲ್ವಾ? ಆಮೇಲೆ ಮಹೇಶ್ ಅಣ್ಣ ಅದಕ್ಕೆ ಒಬ್ಬರು ನಿಂತು ಹೋರಾಟಕ್ಕೆ ಶುರು ಮಾಡಿದರು. ಆವಾಗ ಮನಸ್ಸಿಗೆ ಆಯಿತು, ಸತ್ಯದ ಕಡೆ ಒಬ್ಬರಾದರೂ ಇದ್ದಾರಲ್ಲ, ಒಬ್ಬರಾದರೂ ಎದ್ದಿದ್ದಾರಲ್ಲ ಅಲ್ಲಿ ಅಂತ ಒಂದು ಅದೊಂದು ಖುಷಿಯಾಯಿತು ಹಾಗೆ. ಆಮೇಲೆ ನಾವು ಕೂಡ ಸಪೋರ್ಟ್ ಇದ್ದೆವು ಆವಾಗ. ಈಗೆಲ್ಲ ಹೋರಾಟಕ್ಕೆ ನಮಗೆಲ್ಲ ಹೋಗಲಿಕ್ಕೆಲ್ಲ ಅಷ್ಟೆಲ್ಲ ಇದು ಆಗಲಿಲ್ಲ. ಈಗ ಸಂತೋಷ ಹೊರಗೆ ಬಂದ ನಂತರ ಇಷ್ಟು ಇದಾದ ನಂತರ ನಾನು ಪ್ರತಿ ಸತಿ ನಾನು ಕೂಡ ಹೋಗ್ತಾಯಿದ್ದೆ. ನಾನು ಉಜಿರೆಗೆ ಮೊನ್ನೆಯಲ್ಲಿ ದೊಡ್ಡ ಇದು ಹೋರಾಟದಲ್ಲಿ ನಾನು ರಕ್ತ ಎಲ್ಲ ಕೊಟ್ಟು ನಾನು ಕೂಡ ಸೈನ್ ಮಾಡಿದ್ದೇನೆ. ಬೆಳ್ತಂಗಡಿಗೆ ಹೋಗಿದ್ದೇನೆ. ಆಮೇಲೆ ಮರ್ದಳ ಹೋರಾಟ ಆಯಿತು, ಅದರ ಸಮಿತಿಯಲ್ಲಿ ನಾನು ಕೂಡ ಸೇರಿಕೊಂಡಿದ್ದೇನೆ. ಮತ್ತು ಈ ವಯಸ್ಸಲ್ಲೂ ಒಂದು ಹೋರಾಟ ಮಾಡುವಂತಹ ನಿಮ್ಮ ಹುಮ್ಮಸ್ಸು ಸರ್ ಖಂಡಿತವಾಗಲೂ ಮೆಚ್ಚಲೇಬೇಕು ಅದನ್ನು. ಸರ್ ನಿಮಗೆ ಏನು ಆಗಬೇಕು ಸರ್ ಈಗ ಅಂಥೇಳಿದರೆ, ಈಗ ಎಲ್ಲಿ ಕರೆದ್ರೂ ಹೋಗ್ತಾ ಇದ್ರೆ ಈ ಹೋರಾಟಕ್ಕೆ ಮರ್ದಾಳ ಮತ್ತೊಂದು ಮಗದೊಂದು ಮತ್ತೊಂದು ಒಂದಷ್ಟು ಕಡೆಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಕೂಡ ಕೊಡ್ತಾ ಇದ್ರೆ ಆ ಹೋರಾಟಕ್ಕೆ ಸಂಬಂಧಪಟ್ಟಾಗ. ಈಗ 66 ವರ್ಷದಲ್ಲಿ ದೆಲ್ಲಿಗೆ ಬೇರೆ ಬರ್ತಾ ಇದ್ರೆ ಒಂದೂವರೆ ಕಾಲ ನಾವು ಜರ್ನಿ ಮಾಡಬೇಕು ಅಥವಾ ಒಂದೂವರದ ದಿನವೇ ನಮ್ಮದು ವೇಸ್ಟ್ ಆಗುತ್ತೆ. ಏನು ಸರ್ ಏನಾಗಬೇಕು ಅಂಥೇಳಿ ನಿಮಗೆ? ನೋಡಿ, ಈಗ ಏನೋ ನಾವೊಂದು ಪ್ಲೇಸ್ ನೋಡಲಿಕ್ಕೋ ಅಥವಾ ದೇವಸ್ಥಾನಕ್ಕೋ ಎಲ್ಲ ಹೋಗ್ತೇವೆ, ಅದಕ್ಕಿಂತ ನನ್ನ ಮನಸ್ಸಿಗೆ ಖುಷಿ ಇಂಥ ಒಂದು ಸತ್ಯದ ಪರ, ಒಂದು ನ್ಯಾಯದ ಪರ. ನ್ಯಾಯ ಎಂಬುದು ಸತ್ಯ ಹೋಗಿದೆ ಒಂದು ಲೆಕ್ಕದಲ್ಲಿ, ನಮ್ಮ ರಾಜಕೀಯದಲ್ಲಿ ಅದರಲ್ಲೇ ನೋಡ್ತಾ ಇದ್ದೇವೆ. ನ್ಯಾಯದ ಕಡೆ ಮಾತಾಡುವವ ಇಲ್ಲ, ಬಲಿಷ್ಠರ ಕಡೆ ಮಾತಾಡುವವರೇ ಎಲ್ಲರೂ ಇರೋದು. ನನ್ನೊಂದು ಅಭ್ಯಾಸ ಏನು, ನನ್ನ ತಂದೆ ಆದರೂ ತಾಯಿ ಆದರೂ ತಮ್ಮ ಆದರೂ ನಾನು ಸತ್ಯವನ್ನೇ ಎತ್ತಿ ಮಾತಾಡುವವ. ತಪ್ಪು ನನ್ನಲ್ಲಿ ಆಗ್ತದೆ, ಆಗುವುದಿಲ್ಲ ಅಂತಲ್ಲ, ಇಷ್ಟಿಷ್ಟು ದೊಡ್ಡದಲ್ಲ ಎಲ್ಲ. ಹಾಗಿರುವಾಗ ನಾವು ಸತ್ಯದ ಕಡೆ ಖಂಡಿತವಾಗಿಯೂ ಅದನ್ನು ಹೇಳಿ ನಮಗೆ ಒಂದು ಮನಸ್ಸಿಗೆ ಖುಷಿ. ನಮ್ಮ ಜೀವನ ಕೂಡ ಒಂದು ಸತ್ಯ ಅಂತ ಇದ್ದರೆ ನಮಗೆ ಬದುಕಲಿಕ್ಕೆ ಒಂದು ಹೆಮ್ಮೆ ಇರುವುದು. ಅನ್ಯಾಯದಲ್ಲಿ ನಾವು ಬದುಕದೆ ಒಂದು ಯಾಕಾಗಿ ಬದುಕಬೇಕು ಅಂತ ನನಗೆ ಒಂದು ಅದರ ಬಗ್ಗೆ, ನಾನು ಇದರ ಬಗ್ಗೆ ಕೂಡ ಅಷ್ಟೊಂದು ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದು. ಸೊ ಒಂದಷ್ಟು ಬೆಳವಣಿಗೆ ಆಗುತ್ತೆ, ಸೊ ಆ ಬೆಳವಣಿಗೆಯಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ, ಇತಿಹಾಸದ ಪುಟಕ್ಕೆ ಸೇರುತ್ತೆ. ಆ ಇತಿಹಾಸದ ಪುಟದಲ್ಲಿ ಸೇರುವುದರಲ್ಲಿ ನಮ್ಮದು ಒಂದು ಪಾಲಿರಲಿ ಅಂತೇಳಿ? ಇಲ್ಲ, ನಮ್ಮದೊಂದು ಪಾಲು ಇರಲಿ ಅಂತಲ್ಲ, ಆ ಸತ್ಯಕ್ಕಾಗಿ ನಾವು ಅದು ಪಾಲು ಬರಲಿ ಹೆಸರು ಬರಲಿ ಬರಬೇಕು ಅಂತ ಹಾಗೆ ನಾವು ಬರುವುದಲ್ಲ. ಆ ಸತ್ಯಕ್ಕೆ ಸತ್ಯ ನಮ್ಮಿಂದಲೇ ಆಗಬೇಕು. ಯಾರಿಂದ ಆಗೋದು? ನಾವೆದ್ರಿಂದಲೇ ಆಗೋದು. ಎಲ್ಲರೂ ಸತ್ಯವನ್ನು ಸ್ವಲ್ಪ ತಿರುಚಿ ಆಚೆ ಹೋಗುವವರೇ ಇಷ್ಟು ಕಾಣ್ತಾ ಇರೋದು ಈಗ. ಈಗ ನಾವೇ ಆ ಸತ್ಯವನ್ನು ಯಾರಿಂದ ಆಗಬೇಕು? ನಮ್ಮಿಂದಲೇ ಶುರುವಾಗಬೇಕು. ಆ ಒಂದು ಮನಸ್ಸು ನನ್ನ ಒಂದು ಆತ್ಮಸಾಕ್ಷಿ, ನಾನು ಹೇಳೋದು. ಅದಕ್ಕಾಗಿ ನಾನು ಈ ಮಹೇಶನ್ನು ಯಾವಾಗ ಅದಕ್ಕೆ ಅವರ ಹೆಸರು ಕೇಳಿ ಅವತ್ತಿನಿಂದ ನಾನು ಅವರ ಅಭಿಮಾನಿ ಆಗಿದ್ದೇನೆ. ಈಗ ಯಾರೆಲ್ಲ ಇದ್ದರೆ ಅವರೆಲ್ಲರ ಅಭಿಮಾನಿ. ಹಾಗಾಗಿ ಈ ಸತ್ಯಕ್ಕಾಗಿ ನಾವು ಕೂಡ ಕೈ ಬಿಟ್ಟರೆ ಯಾರಿದ್ದಾರೆ ಹೋರಾಟ ಮಾಡುವವರು? ನಮ್ಮಂಥವ್ರು ಒಬ್ಬೊಬ್ಬರು ನೋಡಿ ಇವರೆಲ್ಲ ಇದ್ದಾರೆ. ನಮ್ಮ ಮನಸ್ಸಿನಂಥವರೇ ಇದಕ್ಕೆ ಬರುವುದು, ಅಂಥ ಗಟ್ಟಿ ಮನಸ್ಸಿನವರೇ ಬರುವುದು. ಈಗ ನಾವು ಹೋರಾಟದಲ್ಲಿ ನೋಡ್ತೇವೆ, ಯಾವ ಹೋರಾಟ ಬಂದರೂ ಎಷ್ಟು ದೊಡ್ಡ ಇದು ಬಂದರೂ, ಒಂದು ಯಾರೋ ಹೋದರೂ ಮಂತ್ರಿ ಬಂದರೂ ಒಂದು ಗಳಿಗೆ ಅವ್ರು ಬಂದು ಹೋದ ತಕ್ಷಣ ಜನ ಖಾಲಿ ಆಗ್ತಾರೆ. ಆದರೆ ಸೌಜನ್ಯ ಹೋರಾಟದಲ್ಲಿ ಹಾಗೆ ಅಲ್ಲ, 8 ಗಂಟೆ ರಾತ್ರಿ ಆದರೂ ಅಲ್ಲೇ ನಿಲ್ತೇವೆ, ನಮ್ಮ ಖರ್ಚು ಮಾಡಿಕೊಂಡು ನಾವು ಬರ್ತೇವೆ ಅಲ್ವಾ. ಈಗ ಇಲ್ಲಿಗೆ ಬಂದ ಖರ್ಚು ನಮ್ಮ ವಿಷಯ ಅಲ್ಲ, ನಾವು ಬೇರೆ ಈಗ ಹೋರಾಟಕ್ಕೆ ಹೋಗೋ ಖರ್ಚೆಲ್ಲ ನಮ್ಮದೇ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಕೂಡ ಹಾಗೆ ನಾವು ಬಿಡೋದಿಲ್ಲ, ನಾವು ಬರ್ತೇವೆ. ಆ ಒಂದು ಮನಸ್ಥಿತಿಯಲ್ಲಿ ನಾನು ಮಾತಾಡ್ತಾ ಇರೋದು. ಒಟ್ಟಾರೆಯಾಗಿ ಟೋಟಲ್ ಆಗಿ ಏನು ಹೇಳ್ತೀರಾ ಸರ್? ನ್ಯಾಯ ಸಿಗಬೇಕು, ನಾನು ನೋಡಿದ್ದೀನಿ, ಖಂಡಿತವಾಗಲೂ ಒಂದಷ್ಟು ಒಳ್ಳೆಯ ಬೆಳವಣಿಗೆಯನ್ನು ಈ ಕಣ್ಣಲ್ಲಿ ನೋಡಬೇಕು ಅನ್ನೋವಂಥ ಉದ್ದೇಶವ? ಹೌದು, ನ್ಯಾಯ ಸಿಗಬೇಕು. ನ್ಯಾಯ ಎಂಬುದು ಬದುಕಲೇಬೇಕು. ನ್ಯಾಯವನ್ನು ಕೊಲ್ಲಿಕ್ಕೆ ನಾವು ನೋಡಲೇಬಾರ್ದು. ನ್ಯಾಯ ಬದುಕಬೇಕಾದ್ರೆ ನಾವೇ ಬದುಕ, ದೇವರಂದರೆ ನ್ಯಾಯವೇ, ಬೇರೆ ಯಾವುದೂ ಅಲ್ಲ. ನನ್ನ ಲೆಕ್ಕದಲ್ಲಿ ನಾವು ನ್ಯಾಯವನ್ನು ಬದುಕಿದ್ರೆ ದೈವದ ದಯೆ ಕೂಡ ನಮಗೆ ಎಲ್ರಿಗೂ ನಮಗೆ ತನ್ನಷ್ಟಕ್ಕೆ ನಮಗೆ ಖಂಡಿತ ಬರ್ತದೆ. ನಾವೇ ತಪ್ಪು ದಾರಿಯಲ್ಲೇ ನಡ್ಕೊಂಡು ಹೋದರೆ ನಮಗೆ ದೇವರ ದಯೆ ಖಂಡಿತ ಇಲ್ಲ. ನಾವು ಯಾವ ಪೂಜೆ ಪುರಸ್ಕಾರ ಮಾಡುವುದಕ್ಕಿಂತ ನಿಜವಾಗಿ ನಾವು ಸತ್ಯದಲ್ಲಿ ಇದೇ ಆಗಲಿ ಯಾವುದೇ ಆಗಲಿ ಆದಷ್ಟು ಸತ್ಯವನ್ನು ನಾವು ಇದು ಮಾಡಿಕೊಂಡು ನಮಗೆ ಬೇರೆ ಯಾವುದು ಯಾವ ಪೂಜೆ ಪುರಸ್ಕಾರ ನನಗೆ ಬೇಡ. ನನ್ನ ಲೆಕ್ಕದಲ್ಲಿ ನಾವು ಸತ್ಯದಲ್ಲಿ ಅದೇ ನಮಗೆ ದೇವರು, ದೇವರು ಮೆಚ್ಚಿದ ಕೂಡ ಅದನ್ನೇ ಅಂತ ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಿಗೋಣ, ಆದಷ್ಟು ಮಾತಾಡೋಣ. ಖಂಡಿತವಾಗಲೂ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಖಂಡಿತವಾಗಲೂ ಆಗುತ್ತೆ, ಅದರಲ್ಲಿ ನಾವೊಂದು ಅಳಿಲು ಸೇವೆ ಮಾಡಿದ್ದೀವಿ ಅಂಥೇಳಿ ಖಂಡಿತವಾಗಲೂ ನಮ್ಗೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಖಂಡಿತ ಇದರ ಅಂತ ಹೇಳಿದರೆ ಒಬ್ಬರು ಅಲ್ಲಿ ಸಸ್ಪೆಂಡ್ ಆದಂಥ ಪೊಲೀಸ್ರವರು ಒಂದೊಂದು ಮಾತನ್ನು ಹೇಳ್ತಾರೆ. ಯಾವ ರೀತಿಯ ಮಾತು, 12:30 ಶವ ಸಿಕ್ಕಿರುವಂಥದ್ದು ಅಂತೇಳಿ, ಆದರೆ ಇಲ್ಲಿ ಪ್ರತ್ಯಕ್ಷ ಕಣ್ಣಾರೆ ನೋಡಿದವರೇ ಇದ್ದಾರೆ. ಮ್ಯಾಕ್ಸಿಮಮ್ ಅಂತ ಹೇಳಿದರೆ 10 ಗಂಟೆಗೆ ಅಲ್ಲಿ 25 ಜನ ಸೇರಿದ್ರು, ಆ ಟೈಮಲ್ಲೇ ಬಾಡಿ ಇತ್ತು ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಈ ಕೇಸನ್ನು ಟರ್ನ್ ಮಾಡೋಕ್ಕೆ ಎಷ್ಟು ಆಟ ಆಡಿರ್ಬೋದು ರೀ ಇವರುಗಳು? ಯೋಚನೆ ಮಾಡಿ, ಸತ್ಯದ ದಿನ
ಬಂದೇ ಬರುತ್ತೆ, ಅತಿ ಶೀಘ್ರದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಕ್ರಾಂತಿಯಾಗುತ್ತೆ, ಇತಿಹಾಸದ ಪುಟದಲ್ಲಿ ಸೌಜನ್ಯನ ಪ್ರಕರಣ ಅನ್ನೋದು ಖಂಡಿತವಾಗ್ಲೂ ಸೇರುತ್ತೆ.